Hi student. Statement of PS. It is the first steps of single entry system, conversion of single entry system into double entry system. It is the first steps of statement of PS. It is a statement which contains the various assets and liabilities of the business on a particular date. ಇದು ಫಸ್ಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಕನ್ವರ್ಷನ್ಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಸ್ ಏನಾದ್ರೆ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್. ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಫಾರ್ಮೆಟ್ ಅಂದ್ರೆ ಸಿಂಪಲ್ ಫಾರ್ಮೆಟ್ಸ್ ಅಂತ ಇದೆ. ಎದಕ್ಕೆ ಫಾರ್ಮೆಟ್ ಇದಕ್ಕೆ ರೆಫರ್ ಮಾಡ್ತಾನಪ್ಪ ಅಂದ್ರೆ ಏನು ಕ್ಯಾಪಿಟಲ್ ಬ್ಯಾಲೆನ್ಸ್ ಫಿಗರ್ ಎಲ್ಲ ಉಳಿದಿದ್ದೀವಿ ಅನ್ನೋಕ್ಕೋಸ್ಕರ ಏನಾದ್ರೆ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟನ್ನ ಪ್ರಿಪೇರ್ ಎಲ್ಲ ಮಾಡ್ತಾನ. ಓಕೆ, ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಫಾರ್ಮೆಟ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಆಸ್ ಆನ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಆಸ್ ಆನ್ ಫಸ್ಟ್ ನೋಡಿ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್. ಓಕೆ, ಲಯಬಿಲಿಟೀಸ್ ಸೈಡ್ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದನ್ನ ಸ್ವಲ್ಪ ಬಿಡಿ. ಲಾಸ್ಟ್ ಒಂದು ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಇಂದ ಸ್ವಲ್ಪ ಗ್ಯಾಪ್ ಬಿಡಿ. ಓಕೆ, ನೆಕ್ಸ್ಟ್ ಅಸೆಟ್ ಸೈಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಿಷನರಿ ಫರ್ನಿಚರ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಡೆಟರ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಟ್ರೀಟೆಡ್ ಎಕ್ಸ್ಪೆನ್ಸಸ್ ಇದೆಲ್ಲನೂ ಟೋಟಲ್ ಮಾಡಬೇಕು. ಫಸ್ಟ್ ಅಸೆಟ್ ಸೈಡ್ ಎಲ್ಲನೂ ಟೋಟಲ್ ಮಾಡಿ ಆಮೇಲೆ ಲಯಾಬಿಲಿಟಿ ಸೈಡ್ ಆ ಅಸೆಟ್ ಟೋಟಲ್ ಅಮೌಂಟ್ ಅನ್ನು ತಗೋಬೇಕು. ತಗೊಂಡ ಮೇಲ್ಗಡೆ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನದವಲ್ಲ ಅದನ್ನ ನಾನು ಡಿಡಕ್ಟ್ ಮಾಡಿದ್ರೆ ನಿಮಗೆ ಏನಪ್ಪ ಕ್ಯಾಪಿಟಲ್ ಸಿಗುತ್ತೆ. ಕ್ಯಾಪಿಟಲ್ ಏನು ಬ್ಯಾಲೆನ್ಸಿಂಗ್ ಫಿಗರ್ ಇರುತ್ತೆ ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನ ನೀವು ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಅನ್ನ ಮಾಡಬಹುದು. ಇದೇನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್. ಓಕೆ, ಫಸ್ಟ್ ಸ್ಟೆಪ್ ನಲ್ಲಿ ಸಿಂಪಲ್ ಸ್ಟೆಪ್ಸ್ ಅನ್ನ ಐತಿ. ಇಷ್ಟು ಬಿಟ್ರೆ ಬೇರೆ ಏನು ಇದರಲ್ಲಿ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ ನಲ್ಲಿ